ನಮಸ್ತೆ ಅವರತ್ರ ಅವ್ರೆ ಅಂದ್ರೆ ಕತ್ತೆ ನೋಡು ಅವರತ್ರ ಅಷ್ಟೇ ಅವರತ್ರ ಹಾ ಒಂದ್ ಹೇಳ್ತೀನಿ ಕೇಳು ಕರೆಕ್ಟ್ ಆಗಿ ಹೇಳಿದ್ದಕ್ಕೆ ಎಷ್ಟು ಬೇಕೋ ಅಷ್ಟು ಉತ್ತರ ಕೊಡು ನಿಮ್ಮದು ಮಾನ್ವಿ ರಾಯಚೂರು ಡಿಸ್ಟ್ರಿಕ್ಟ್ ಅಲ್ವಾ ರಾಯಚೂರು ಮಾನ್ವಿಯಲ್ಲಿ ಈ ಶಿವಲಿಂಗ ಯಾರಿಗೆ ಸಿಕ್ತು ಹೇಗ್ ಸಿಕ್ತು ಅದು ಮಾನ್ವಿ ಪಕ್ಕ ಒಂದ್ ಹಳ್ಳಿ ಗ್ರಾಮ ನಮ್ದು ನುಗಡೋಣಿ ಅಂತ ಯಾವ್ದು ನುಗಡೋಣಿ ನುಗಡೋಣಿ ಅಂತ ಗ್ರಾಮ ನುಗಡೋಣಿ ಅಲ್ಲಿ ಕೋಟೆ ಇದೆಯಾ ಇಲ್ಲ ಕೋಟೆ ಏನು ಇಲ್ಲ ಓಕೆ ಈ ಜಮೀನು ಇದು ಗೌಡ್ರದ್ದು ಜಮೀನು ಓಕೆ ಅವರು ಅವರು ಅಗಿಯೋವಾಗಿ ಸಿಕ್ತಾ ಯಾರು ಅಗಿಯೋವಾಗಿ ಸಿಕ್ತು ಅವರು ಟ್ರ್ಯಾಕ್ಟರ್ ಹಚ್ಚಿ ಕಚ್ಚಿ ಲೇವಲ್ ಒಲ ಲೇವಲ್ ಸಮತಟ್ಟಣೆ ಮಾಡ್ತಾರಲ್ಲ ಅವಾಗ ಮಾಡಕಲ್ಕ ಸಿಕ್ತು ಹ್ಮ್ ನೋಡಿ ಯಾಕಂದ್ರೆ ಟ್ರ್ಯಾಕ್ಟರ್ ಅಲ್ಲಿ ಉಳುಮೆ ಮಾಡೋದ್ರಿಂದ ಭೂಮಿ ಜಾಸ್ತಿ ಟೈಟ್ ಆಗ್ಬಿಡುತ್ತೆ ಎರೆ ಉಳ್ಳನು ಕೊರೆಯದಷ್ಟು ಟೈಟ್ ಆಗ್ಬಿಟ್ಟು ಇನ್ನೊಂದು 100 ವರ್ಷ ಆದ ತಕ್ಷಣ ಭೂಮಿ ಮರುಭೂಮಿ ಆಗೋಗುತ್ತೆ ಎತ್ತಿನ ದುಡಿಮೆನೆ ದುಡಿಮೆ ಆದ್ರೂ ಆಯ್ತು ಟ್ರ್ಯಾಕ್ಟರ್ ಇಂದ ಲಿಂಗಕ್ಕೆ ಏನಾದ್ರು ಡ್ಯಾಮೇಜ್ ಆಗಿದ್ಯಾ ಏನು ಒಂದು ಒಂದ್ ಸ್ವಲ್ಪ ಏನು ಮುಕ್ಕನೂ ಆಗಿಲ್ಲ ಓಕೆ ಯಾಕಂದ್ರೆ ಇದನ್ನ ಲಿಂಗ ಭಾಗ ಅಂತಾರೆ ಇದನ್ನ ಪುರುಷ ಶಿಲೆಯಲ್ಲಿ ಮಾಡ್ತಾರೆ ಈ ಶಿಲೆ ಸಿಗೋದೇ ಕಷ್ಟ ಇದು ಬಂಗಾರದಷ್ಟು ಪವಿತ್ರ ಇದರ ಸ್ಪರ್ಶದಿಂದನೇ ನಮಗೆ ಶಕ್ತಿ ಸಾಮರ್ಥ್ಯಗಳು ಬರುತ್ತೆ ಅಂತ ಏಯ್ ಮಧ್ಯೆ ಮಾತಾಡ್ಬೇಡ ಅಂತ ಶಿವಲಿಂಗ ನಿಮ್ಮೂರಲ್ಲಿ ಸಿಕ್ಕಿದೆ ಇದು ಪ್ರತಿಷ್ಠಾಪನೆ ಸಮಯದಲ್ಲಿ ಅಥವಾ ಊರ ಮೇಲೆ ಆ ಧರ್ಮದ್ವೇಷಿಗಳ ಒಂದು ಆಕ್ರಮಣ ಆದಾಗ ಬಚ್ಚಿಡ್ತಾ ಇದ್ರು ಹಾಗೆ ಬಟ್ ಏನಂದ್ರೆ ಇದು ಊರಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ತರಿಸಿದ್ದಾರೆ ಎಲ್ಲಿಂದ ಹೇಮಾವತಿಯಿಂದ ತರಿಸಿದ್ದಾರೆ ಹೇಮಾವತಿ ಇರೋದು ಆಂಧ್ರ ಪ್ರದೇಶದಲ್ಲಿ ಕರ್ನಾಟಕ ಬಾರ್ಡರ್ ಸಿರ ಹತ್ರ ಅಲ್ಲಿ ಪುರುಷಲಿಂಗಗಳ ಒಂದು ಕಾರ್ಖಾನೆ ಇತ್ತು ಅಂದ್ರೆ ಆ ಶಿಲ್ಪಿ ಶಿಲ್ಪಶಾಲೆಯಲ್ಲಿ ಪುರುಷಲಿಂಗಗಳನ್ನ ಆ ಊರಿನ ರಾಜನ ಅಳತೆಗಳಿಗಾಗಿ ಸಲುವಾಗಿ ಅಥವಾ ಆ ಊರಿನ ಮುಖ್ಯನ ಅಳತೆಗಳಿಂದ ಅಥವಾ ಆ ಊರಿನ ಅಳತೆ ತಾಳಮಾನಗಳಿಗೆ ಸರಿಯಾಗಿ ಮಾಡ್ತಿದ್ದ ಅಲ್ಲಿಂದ ತಂದ ಶಿವಲಿಂಗ ಇದು ತರೋಷ್ಟೊತ್ತಿಗೆ ಯಾರು ಶಿವಮಂದಿರ ಮಾಡ್ಬೇಕು ಅಂತಿದ್ರು ಅವರು ಕಾಲ ಮುಗೀತು ಅವ್ರ ಮಕ್ಕಳಿಗೆ ಆ ರೀತಿ ಒಂದು ಊರ ಉದ್ಧಾರ ಮಾಡುವ ಯೋಗ ಇರಲಿಲ್ಲ ಇವಾಗ ಸಿಕ್ಕಿದೆಯಲ್ಲ ಈ ಶಿವಲಿಂಗಕ್ಕೆ ಗುಡಿ ಕಟ್ಟಬೇಡಿ ಗುಡಿ ಕಟ್ಟುವ ಇನ್ನು ಕಟ್ಟಿಲ್ಲ ಸರ್ ಅದು ಪಾನಿವಾಟ ಅಂತ ಬರುತ್ತ ಸರ್ ಬುಡಕೆ ಪಾಣಿಪೀಠ ಅಂತ ಬರುತ್ತೆ ಅದು ಇಲ್ಲ ಅದಿಲ್ಲ ಅದು ಅದು ಪಾಣಿಪೀಠ ಅನ್ನೋದನ್ನ ಪಾರ್ವತಿ ಭಾಗ ಅಂತಾರೆ ಅದು ಇಲ್ಲ ಅದರಿಂದ ಗುಡಿ ಇಲ್ಲ ಅದು ಅದು ಸಿಕ್ಕಿದ್ರು ಕೂಡ ಗುಡಿ ಕಟ್ಟಬೇಡಿ ಶಿವಲಿಂಗವನ್ನ ಶಿವಪುರಾಣ ಹೇಳಿದ್ದೆ ಪ್ರಾಣಿ ಪಕ್ಷಿಗಳ ಸಮೇತವಾಗಿ 84 ಕೋಟಿ ಯೋನಿಗಳು ಪ್ರತಿಯೊಬ್ಬರು ಮುಟ್ಟಿ ಪೂಜೆ ಮಾಡುವಂತಹ ಒಂದು ಪ್ರಾಕೃತಿಕ ಸಂಕೇತ ಅದು ಇದನ್ನ ಪ್ರತಿಯೊಬ್ಬರು ಮುಟ್ಟಬೇಕು ಅಷ್ಟೇ ಅಲ್ಲ ಪಂಚಭೂತಗಳ ಪಂಚಭೂತಾಧಿಪತಿ ಅವನು ಭೂತನಾಥ ಅವನು ಮುಟ್ಟಬೇಕು ಮೊದಲನೇದಾಗಿ ಏನು ಮಳೆಯಾಗಿ ಸುರಿಬೇಕು ಬಿಸಿಲಾಗಿ ತಾಪವಾಗ್ಬೇಕು ಚಳಿಯಾಗಿರ್ಬೇಕು ಹಂಗೆ ಓಪನ್ ಏರಲ್ಲೇ ಆ ಗೌಡ್ರು ಹೇಳಿ ಅವ್ರ ಹತ್ರ ನೀವೆಲ್ಲ ಮನವಿ ಮಾಡಿಕೊಂಡು ಆ ಶಿವಲಿಂಗ ಎಷ್ಟಿದೆಯೋ ಅಷ್ಟು ಜಾಗಕ್ಕೆ ಯಾರು ಬೇಕಾದ್ರೂ ಹೋಗಿ ಪೂಜೆ ಮಾಡಬಹುದು ಹೋಗೋ ದಾರಿ ವ್ಯವಸ್ಥೆ ಇಷ್ಟು ಮಾಡ್ಕೊಂಬಿಡಿ ಸಾಕು ಗೊತ್ತು ಯಾರು ಯಾರಿಗೂ ದಾನ ಧರ್ಮ ಮಾಡೋದು ಬಿಡ ಜಮೀನ್ ಅವರೇ ಇಟ್ಕೊಳ್ಳಿ ಆ ಶಿವಲಿಂಗ ಇರೋ ಜಾಗಕ್ಕೆ ಸಾರ್ವಜನಿಕರು ಹೋಗುವಷ್ಟು ಫ್ರೀಡಂ ಕೊಟ್ರೆ ಸಾಕು ಯಾರು ಬೇಕಾದ್ರೂ ಹೋಗಿ ಅದಕ್ಕೆ ತಮಗೆ ಕೈಲಾದ ನೀರಿನ ಅಭಿಷೇಕ ಮಾಡಿದ್ರು ಪರವಾಗಿಲ್ಲ ಅಥವಾ ಅವ್ರಿಗೆ ಇಷ್ಟವಾದ ಹೂವಿನ ಪೂಜೆ ಮಾಡಿದ್ರು ಪರವಾಗಿಲ್ಲ ಇಲ್ಲ ಅಂದ್ರೆ ಅದಕ್ಕೆ ಪಂಚಾಮೃತಗಳು ಕೂಡ ಕೊಟ್ಟು ಪೂಜೆ ಮಾಡೋದು ಸರಿ ಇಲ್ಲ ಆಭರಣಗಳಿಗೆ ಅಲೋ ಮಾಡಬೇಡಿ ನಾಗಾಭರಣನಂತೆ ಮೆಟಲ್ ಸುತ್ತೋದಂತೆ ಮೆಟಲ್ ಮುಖವಾಡ ಹಾಕೋದಂತೆ ಇದಕ್ಕೆ ಬಲಿ ಮಾಡಬೇಡಿ ಆ ಶಿವಲಿಂಗನ ಆ ಶಿವಲಿಂಗನ ಊರಲ್ಲಿರುವ ಪ್ರತಿಯೊಬ್ಬರು ಮುಟ್ಟದವ ಮುಟ್ಟುವವ ಅನ್ನೋ ಭೇದ ಇಲ್ಲದೆ ಪ್ರತಿಯೊಬ್ರು ಮುಟ್ಟುವಂಗ್ ಮಾಡಿ ನಿಮಗ್ ನೋಡಿ ಅದ್ಭುತ ಹಸು ಕೂಡ ಹೋಗಿ ಮೈ ಉಜ್ಜಿದ್ರು ಪರವಾಗಿಲ್ಲ ಬೇಜಾರು ಮಾಡ್ಕೋಬೇಡಿ ಅದು ನಮ್ಮೂರು ಅದು ಸಿಕ್ಕಿದ್ದು ಸರ್ ಒಂದು 200 ಫೀಟ್ ದೂರದಲ್ಲಿ ಒಂದು ರಾಮಲಿಂಗೇಶ್ವರ ಗುಡಿ ಇದೆ ಸರ್ ಅದು ಗುಡಿ ಬಿಡ ಗುಡಿ ಇರೋದನ್ನ ಇದ್ದಂಗ ರಕ್ಷಣೆ ಮಾಡಿ ಇದು ಸಿಕ್ಕಿದ್ದು ಸಿಕ್ಕಿದಂಗ ರಕ್ಷಣೆ ಮಾಡಿ
ಮತ್ತೆ ಇದಕ್ಕೆ ಪುರಾವೆಗಳೇನಾದ್ರೂ ಸಿಗ್ತಾ ನಿಮಗೆ? ಇಲ್ಲ ಸರ್, ತೋಡಿ ನೋಡಿದ್ರು ಏನು ಸಿಕ್ಕಿಲ್ಲ ಸರ್. ನಿಮ್ಮೂರ ಹೆಸರೇನು? ನುಗಾಡೋಣಿ ಸರ್. ನುಗದೋಣಿ. ನುಗಡೋಣಿ ಸರ್. ಏನಂಗಂದ್ರೆ ಲಿಂಗದ ದೋಣಿ ಅಂತ ಸರ್. ಹ್ಮ್, ಅರ್ಥ ಆಯ್ತಾ? ಲಿಂಗ ದೋಣಿ ಅಂತ ಅರ್ಥ ಸರ್. ದೋಣಿ ಇದೆ ಸರ್ ನಮ್ಮೂರಲ್ಲಿ ಒಂದು. ದೊಣೆ, ದೊಣೆ ನೀರು ಸಿಗುವ ದೊಣೆ ಅಂತ ಅರ್ಥ. ಸರ್ ಅದು ಇದೆ ಸರ್. ಅದು ದೋಣಿ ಅಲ್ಲ, ದೊಣೆ ಹೇಳು. ದೊಣೆ, ದೊಣೆ ಲಿಂಗ ದೊಣೆ ಅಂತ ಅದ್ರ ಹೆಸರು. ಹಾ ಸರ್, ಮೊದಲು ಲಿಂಗ ದೋಣಿ ಅಂತ ಕರಿತಿದ್ದ ಅಂತ ಸರ್, ಈಗ ನುಗಡೋಣಿ ನುಗಡೋಣಿ ಅಂತ ಆಗಿದೆ. ಆಯ್ತು. ಅಲ್ಲಿ ನೀವು ಆಲದ ಮರವನ್ನ ಹಾಕಬೇಕು ಆ ಲಿಂಗದ ಬುಡದಲ್ಲಿ. ಹಾ ಸರ್. ಇದ್ರ ಮೇಲೆ ಇದ್ರ ಇದಕ್ಕೆ ನೆರಳಾಗಿರುತ್ತೆ ಆಲದ ಮರ. ಆಲದ ಮರವನ್ನ ಸುಮ್ ಭಕ್ತಿ ಶ್ರದ್ಧೆಗಳಿಂದ ಬೆಳೆಸಬೇಕು. ಒಂದು ಆಲದ ಮರದ ಮಗುವನ್ನ ತಂದು ಗುಣಿಯಲ್ಲಿ 1 ಕಿಲೋ ಬೆಲ್ಲ 1 ಕಿಲೋ ಉಪ್ಪು ಹಾಕಿ ಅದ್ರ ಮೇಲೆ ಒಂದು ಪದರ ಮಣ್ಣು ಹಾಕಿ ಒಳ್ಳೆ ಗೊಬ್ಬರದ ಮಣ್ಣು ಅದ್ರ ಮೇಲೆ ಗಿಡ ನೆಡಿ. ಲಿಂಗಕ್ಕೆ ಲಿಂಗ ಎಷ್ಟುದ್ದ ಇದೆಯೋ, ಲಿಂಗ ಎಷ್ಟುದ್ದ ಇದೆಯೋ ಅಷ್ಟು ಲಿಂಗದಿಂದ ಪಶ್ಚಿಮಕ್ಕೆ ಅಥವಾ ಉತ್ತರಕ್ಕೆ, ಪಶ್ಚಿಮಕ್ಕೆ ಅಥವಾ ಉತ್ತರಕ್ಕೆ ಈ ಗಿಡ ಹಾಕಿ. ಲಿಂಗ ಎಷ್ಟುದ್ದ ಇದೆಯೋ ಅಷ್ಟು ದೂರ ಹಾಕಿ ಬುಡದಿಂದ. ಅಷ್ಟು ದೂರ ಹಾಕಿ ಇದಕ್ಕೆ ದಕ್ಷಿಣದಿಂದ ಪೂಜೆ ಮಾಡಿ. ದಕ್ಷಿಣಾಮೂರ್ತಿ ಅಂತ ಅದು. ದಕ್ಷಿಣದ ಕಡೆಯಿಂದ ಮುಖ ಬಂದ್ ಬರೋ ತರ ಪೂಜೆ ಮಾಡಿ. ಯಾನು ಒಂದ್ ಇಟ್ಟಿಗೆ ಇಟ್ಟು ಕಟ್ಟಿದೀರಾ ನೀವು ಬ್ಯಾಲೆನ್ಸ್ ಕಳ್ಕೋತೀರಿ. ಓಕೆ ಮಾಡಿ, ಇದನ್ನ ಮಾಡಿಸ್ತೀರಾ? ನಿಮ್ ಮಾತು ಕೇಳ್ತಾರ ಅವರು. ಈ ಆಡಿಯೋ ಹಾಕ್ತೀನಿ, ಇದನ್ನ ಗೌಡರಿಗೆ ತೋರಿಸಿ ಪಾಪ ಆ ಯಜಮಾನರಿಗೆ. ಅವರು ನಿಮ್ ಸ್ಟೇಜ್ ಅಲ್ಲಿ ಇದಾರೆ ಸರ್. ಅವರು ಇರ್ಲಿ, ಅವ್ರಿಗೂ ಅಹೋರಾತ್ರನ ಸಾಷ್ಟಾಂಗ ನಮನ. ಯಾಕಂದ್ರೆ ದೊಡ್ಡ ಮನಸ್ಸಿರ್ಬೇಕು ಇದಕ್ಕೆಲ್ಲ. ಏನು ಖರ್ಚು ಮಾಡಬಾರ್ದು ಹೇಳ್ತಾ ಇದ್ದೀನಿ. ಒಬ್ಬರ ಹತ್ರ ಒಂದು ಪೈಸೆ ತಗೋಬಾರ್ದು ನೀವ್ಯಾರು. ಎಲ್ಲಾರು ಅವರವ್ರ ಇಷ್ಟ ಬಂದಂಗೆ ಮಾಡೋದು. ಯಾರು ಇದಕ್ಕೆ ಡ್ಯಾಮೇಜ್ ಮಾಡಬಾರ್ದು ಅಷ್ಟೇ. ಓಕೆ, ಇದಕ್ಕೆ ಪುರೋಹಿತರನ್ನ ಕರ್ಕೊಂಡೋಗಿ ಅವ್ರ ಇಷ್ಟ ಬಂದವ್ರ ಬೇಕಾದ್ರೆ ಮಾಡಿಸ್ಕೊಳ್ಳಿ. ಆದ್ರೆ ಅದಕ್ಕೆ ಪುರೋಹಿತ ನೇಮಿಸಬೇಡಿ. ಯಾವಾಗ ಪುರೋಹಿತ್ಯ ನೇಮಿಸ್ತಾರೋ ಅವ್ರು ನಾನೇ ಮುಟ್ಟೋದು, ಬೇರೆಯವ್ರು ಮುಟ್ಟಬಾರ್ದು ಅನ್ನೋ ಭಾವನೆ ತಂದ್ಬಿಟ್ಟು ಮತ್ತೆ ನಿಮ್ಮನ್ನೆಲ್ಲ ದೇವರಿಂದ ದೂರ ಮಾಡ್ಬಿಡ್ತಾರೆ. ಆದ್ರಿಂದ ಯಾರ್ ಬೇಕಾದ್ರೂ ಮುಟ್ಟಬಹುದು. ಯಾವತ್ತು ಯಾವನ್ನು ಮುಟ್ಟಬಾರ್ದು, ಇವೊಂದು ಬೇರೆ ಧರ್ಮದವರು ಕೂಡ ಮುಟ್ಟಬಹುದು. ಇದಕ್ಕೆ ಧರ್ಮ ಇಲ್ಲ ಶಿವನಿಗೆ. ಯಾವ ಧರ್ಮದವರು ಕೂಡ ಬಂದು ಮುಟ್ಟಿದ್ರೆ ಸಂತೋಷ ಪಡಿ ನೀವು, ಅಪ್ಪಿಕೊಳ್ಳಿ ಆ ಶಿವಲಿಂಗನ. ಅವಾಗ ಅವಾಗ ನೀನ್ ಹೋಗ್ಬಿಟ್ಟು ಎಳ್ಳೆಣ್ಣೆ ಅಥವಾ ಹಸುವಿನ ತುಪ್ಪ ದಲ್ಲಿ ಅದಕ್ಕೆ ಮಸಾಜ್ ಮಾಡು. ಅಮಾವಾಸ್ಯೆ ಅಮಾವಾಸ್ಯೆಗೆಲ್ಲ ಮಾಡ್ತೀವಿ ಸರ್. ಯಾವಾಗ ಬೇಕಾದ್ರೂ ಮಾಡಿ. ನಿಮ್ ಊರವರೆಲ್ಲ ಏನ್ ಬೇಕಾದ್ರೂ ಮಾಡ್ರು. ಆ ಲಿಂಗದ ಜೊತೆ ಮಕ್ಕಳು ಆಟ ಆಡ್ಲಿ, ಗುಂಟೋರಿ ಆಟ ಆಡ್ಲಿ, ಮುಟ್ಟೋ ಆಟ ಆಗ್ಲಿ, ಐಸ್ ಪೈಸ್ ಆಡ್ಲಿ, ಯಾವ್ದಕ್ಕೂ ಅಡ್ಡ ಹೋಗ್ಬೇಡಿ. ಬಟ್ ಯಾರು ಕಲ್ಲನ್ನ ಉಜ್ಜಿ ಡ್ಯಾಮೇಜ್ ಮಾಡಬಾರ್ದು ಗೊತ್ತಾದ್ರೆ ವಾರ್ನಿಂಗ್ ಕೊಡಿ ಊರಿಗೆಲ್ಲ. ಆ ಕಲ್ಲು ದೇವರು ನಮ್ಮ ತಂದೆ ಇದ್ದಂಗೆ, ಅದನ್ನ ಯಾರು ಮುಟ್ಟಿದಿರ ಅದು ಒಳ್ಳೇದಲ್ಲ ಅಂತ ಹೇಳ್ಬಿಡಿ. ಇಷ್ಟು ಮಾಡಿ ಅದು ಅದ್ಭುತವಾಗುತ್ತೆ. ನೀನ್ ಅನುಮತಿ ಕೊಟ್ರೆ ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಈ ಫೋಟೋಗಳು ಇನ್ನೂ ಇದ್ರೆ ಕಳ್ಸಿಕೊಡು. ಕಳಿಸ್ಕೊಡ್ತೇನೆ ಸರ್. ಓಕೆ ಬಂಗಾರು, ನಿನ್ ಮನ್ಸು ನೋಯಿಸಿದ್ರೆ ಕ್ಷಮಿಸ್ಬಿಡಪ್ಪ. ಇಲ್ಲ ಸರ್, ಇಲ್ಲ ಸರ್, ನಾವ್ ಹಳ್ಳಿ ಜನ ಸರ್, ಮಾತಾಡಕ್ ಬರಲ್ಲ ಸರ್, ಹಂಗಾಗಿ ಅದಕ್ಕೆ ನಾವು. ನೀನ್ ಚೆನ್ನಾಗ್ ಮಾತಾಡಿದೀಯ, ಅವ್ರ ಹತ್ರ ಅಂತ ಕರೀರಿ ಅಷ್ಟೇ. ಇವನಿಗೆ ಏನ ಬೇಜಾರಾಗಲ್ಲ. ಇವನ್ ಗುರು ಗಿರು ಮಾಡಿ ಮೇಲ್ ಕುಡಿಸ್ಬಿಟ್ಟಿದೀರ, ಒದ್ದಾಕ್ಬಿಡ್ತೀನಿ ಒಬ್ಬೊಬ್ರನ್ನ. ಕೆಳಗಡೆ ಕುಡಿಸ್ಕೊಳ್ಳಿ ಇವನ್ನ. ಓಕೆ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಮರವು ಲಿಂಗ, ಗಿಡವು ಲಿಂಗ, ಮರವು ಲಿಂಗ.
ದೇಹ ದೇಶ ದೇವಲಿಂಗಾ